ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶಮನ ಆಗುತ್ತೆ. ವೀಣಾ ಕಾಶ್ಯಪ್ನವರ್ನರಿಗೆ ಬೆಂಬಲ ನೀಡುವ ವಿಶ್ವಾಸವಿದೆ. ಬಾಗಲಕೋಟೆಯಲ್ಲಿ ಭಿನ್ನಮತ ಶಮನ ಆಗುತ್ತೆ, ಜೊತೆಗೆ ವೀಣಾ ಕಾಶ್ಯಪ್ನವರು ನನಗೆ ಬೆಂಬಲವನ್ನ ನೀಡುವಂತ ವಿಶ್ವಾಸವಿದೆ ಅಂತ ನ್ಯೂಸ್ 18ಗೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಕುಟುಂಬ ಇದ್ದಂತೆ ಕೆಲವೊಮ್ಮೆ ಅಸಮಾಧಾನ ಸಹಜವಾಗುತ್ತೆ. ನಾನು ಈ ಜಿಲ್ಲೆಯ ಮಗಳೇ, ನನ್ನನ್ನ ತಂಗಿ ಮಗಳಂತೆ ಸ್ವೀಕಾರವನ್ನ ಮಾಡಿ ಪಕ್ಷದಲ್ಲಿನ ಭಿನ್ನಮತೀಯರಿಗೆ ಸಂಯುಕ್ತ ಪಾಟೀಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಸಂಯುಕ್ತ ಪಾಟೀಲ್ ಅವರು ಕ್ಷೇತ್ರದಲ್ಲಿ ಈಗಾಗಲೇ ಪ್ರಚಾರವನ್ನು ಆರಂಭಿಸಿದ್ದಾರೆ. ಸಾಕಷ್ಟು ಗೊಂದಲಗಳಿದ್ದಾವೆ, ಆ ಗೊಂದಲಗಳಿಗೂ ಕೂಡ ಸರಿ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ವೀಣಾ ಕಾಶ್ಯಪ್ ಅವರು ತಮ್ಮ ಪಟ್ಟನ್ನ ಸಡಿಸ್ತಾ ಇಲ್ಲ, ಇದು ಈ ಸವಾಲುಗಳನ್ನ ಯಾವ ರೀತಿ ಸ್ವೀಕರಿಸ್ತೀರಂತ? ಸರ್, ನಾವೆಲ್ಲರೂ ಕೂಡ ಒಂದೇ ಪಕ್ಷದವರು, ಅವರು ಕೂಡ ನಮ್ಮ ಪಕ್ಷದ ಒಬ್ಬ ಕುಟುಂಬದ ಭಾಗ. ಸೊ ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಮಾಡ್ತೀವಿ ಅನ್ನೋದು ನನ್ನ ನಂಬಿಕೆ. ಅವರು ಒಬ್ಬ ಮಹಿಳೆಯಾಗಿ ಹಾಗೂ ನಮ್ಮ ಪಕ್ಷದ ವರಿಷ್ಠ ಒಂದು ನಾಯಕರಾಗಿ ಅವರು ಕೂಡ ನನಗೆ ಸಾಥ್ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ. ನಿಮ್ ಕಡೆಯಿಂದ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇದೆ, ನಮಗೂ ಕೂಡ ಗೊತ್ತು, ಬಟ್ ಇಷ್ಟು ಹೇಳೋದಕ್ಕೆ ಏನ್ ಕಾರಣ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ ಹೇಳಿ? ಹೇಳೋದಿಲ್ಲ, ಯಾವುದೇ ಮನುಷ್ಯನಿಗೆ ಸ್ವಲ್ಪ ಬೇಜಾರಾಗದೆ, ಯಾಕಂದ್ರೆ ಪಕ್ಷ ಅಂತಂದ್ರೆ ಅದು ದೊಡ್ಡ ಪಕ್ಷ ಅಂತಂದ್ರೆ ಅದು ದೊಡ್ಡ ಸಾಗರ ಇದ್ದಂಗೆ. ಸೊ ಅದಕ್ಕಾಗಿ ಆ ಸಾಗರದಲ್ಲಿ ಆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡೋದು ಬಹಳ ಸಹಜ. ಆದ್ರೆ ಅವರು ಕೂಡ ನಮ್ಮವರೇ, ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸ್ತೀವಿ ಅನ್ನೋದು ನಮ್ಮ ಎಲ್ಲಾ ನಮ್ಮ ನಾಯಕರು, ಶಾಸಕರು, ಇಲ್ಲಿರುವಂತಹ DCC ಪ್ರೆಸಿಡೆಂಟ್ ಅವರು ಹಾಗೂ ನಮ್ಮ ತಿಮ್ಮಾಪುರ ಸರ್, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು, ಅವರೆಲ್ಲರ ನೇತೃತ್ವದಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ಅಂತ ನನ್ನ ನಂಬಿಕೆ ಇದೆ ಸರ್. ನಾವು ಇಲ್ಲಿರುವಂತಹ ಎಲ್ಲಾ ಕಾರ್ಯಕರ್ತರು ನನ್ನ ಹಿಡ್ಕೊಂಡು ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹೆಗ್ಗಳಿಗೆ ಹೆಗ್ಗಳು ಕೊಟ್ಟು ನಾವು ದುಡಿಬೇಕು. ಬೂತ್ ಮಟ್ಟದಲ್ಲಿರುವಂತಹ ಪ್ರತಿಯೊಬ್ಬ ಒಬ್ಬ ಮತದಾರರಿಗೆ ನಾವು ಮುಟ್ಟಿ ಅವರಿಗೆ ನಮ್ಮ ಒಂದು ಗ್ಯಾರಂಟಿಗಳೇನು, ನಮ್ಮ ಪಕ್ಷ ಒಂದು ಗ್ಯಾರಂಟಿಗಳೇನು ಸಮರವನ್ನ ಸಾರಿದೆ, ಆ ಸಮರದ ಭದ್ರ ಬುನಾದಿ ಮೇಲೆ ನಾವು ಈ ಎಲೆಕ್ಷನ್ ಅನ್ನ ಎದುರಿಸಬೇಕು ಅನ್ನುವಂತಹ ಅದು ನಮ್ಮ ಕೂಗು. ಅದ್ರ ಜೊತೆ ಜೊತೆಯಾಗಿ ನಾವು ಮತಕ್ಷೇತ್ರ 20 ವರ್ಷಗಳಿಂದನೂ ಕೂಡ ಯಾವುದೇ ರೀತಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಂಡಿಲ್ಲ. ಇಲ್ಲಿರುವಂತಹ ಟೂರಿಸಂ, ಬಾದಾಮಿ ಎಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿರುವಂತಹ ಕೇಸಿಗೆ ಇವತ್ತಿಗೂ ಕೂಡ ಯಾವುದೇ ರೀತಿಯಿಂದಲೂ ಟೂರಿಸಂ ಡೆವಲಪ್ಮೆಂಟ್ ಆಗಿಲ್ಲ. ಅದ್ರ ಜೊತೆ ಜೊತೆಯಾಗಿ ಎಲ್ಲಾ ರೀತಿಯಿಂದನೂ ಕೂಡ ಇನ್ನೂ ಬಹಳಷ್ಟು ಕೆಲಸ ನಾವು ಮಾಡಕ್ ಬಾಕಿ ಇದೆ. ಸೊ ನನಗೊಂದು ಅವಕಾಶ ಮಾಡಿಕೊಟ್ರೆ, ಒಬ್ಬ ಪ್ರಜ್ಞಾವಂತ ಮಹಿಳೆ ಹಾಗೂ ನನ್ನದೇ ಆಗಿರುವಂತಹ ಒಂದು 2 ಬಾರಿ ನಾನು DCC ಬ್ಯಾಂಕಿಗೆ ಡೈರೆಕ್ಟರ್ ಆಗಿದ್ದೀನಿ. DCC ಬ್ಯಾಂಕಿನ 100 ವರ್ಷದ ಇತಿಹಾಸದಲ್ಲಿ ಮೊದಲನೇ ಎಲೆಕ್ಟೆಡ್ ಫಿಮೇಲ್ ಡೈರೆಕ್ಟರ್ ಆಗಿದ್ದೀನಿ. ಅದ್ರ ಜೊತೆ ಜೊತೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಮೂಡ್ ಕೋರ್ಟ್ ಕಾಂಪಿಟೇಷನ್ ಅಲ್ಲಿ ನಾನು ನನ್ನ ದೇಶವನ್ನ ಹಾಗೂ ಏಷ್ಯಾ ಖಂಡವನ್ನ ನಾನು ಪ್ರತಿನಿಧಿಸಿದ್ದೀನಿ. ನನ್ನದೇ ಆದಂತಹ ವ್ಯಕ್ತಿತ್ವ ನನ್ನದಿದೆ. ನಾನು ಸುಮಾರು 160,000 ಮಹಿಳೆಯರಿಗೆ ಸ್ಪರ್ಶ ಫೌಂಡೇಶನ್ ಅನ್ನುವಂತಹ ಫೌಂಡೇಶನ್ ಜೊತೆ ಜೊತೆಯಾಗಿ ಕೂಡಿ ಬಡ್ಡಿ ರಹಿತವಾಗಿರುವಂತಹ ಸಾಲವನ್ನು ಕೊಟ್ಟು 100 ಕೋಟಿಗಿಂತಲೂ ಹೆಚ್ಚು ನಾವು ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವಂತಹ ಪ್ರಯತ್ನಗಳನ್ನ ನಾವು ಮಾಡಿದ್ದೀವಿ. ಸೊ ಅದಕ್ಕಾಗಿ ನನಗೊಂದು ಅವಕಾಶ ಮಾಡಿಕೊಟ್ರೆ ಜನ, ಡೆಫಿನೆಟ್ಲಿ ನಾವು ಮತಕ್ಷೇತ್ರದ ಒಂದು ವಿಷಯಗಳನ್ನ ಸಂಸದದಲ್ಲಿ ಎತ್ತಿ ನಮ್ಮ ಪೂರ್ಣ ಪ್ರಯತ್ನವನ್ನ ಮತಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾವು ಹಾಕ್ತೀವಿ. ಇದೆಲ್ಲದರ ಜೊತೆಗೆ ಒಂದು ಸವಾಲು ನಿಮ್ಗೆ ಬಂದ ಮೇಡಮ್, ಒಂದು ಮನೆ ಮಗಳು ಒಂದ್ ಕಡೆ ಚರ್ಚೆ, ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ನಿಮ್ಮ ಬಗ್ಗೆ ಚರ್ಚೆ ಇರುವಂತದ್ದು, ಇದನ್ನ ಯಾವ ರೀತಿ ಫೇಸ್ ಮಾಡ್ತಾ ಇರುತ್ತೆ? ನಾನೇ ಈ ಮನೆ ಮಗಳ್ರಿ ಸರ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಈ ಜಿಲ್ಲೆಯಲ್ಲಿ ನಾನು ಹುಟ್ಟಿದ್ದೀನಿ, ಈ ಜಿಲ್ಲೆಯಲ್ಲಿ ಹುಟ್ಟಿರೋದ್ರಿಂದ ನಾನು ಈ ಜಿಲ್ಲೆಯ ಮಗಳಲ್ಲ. ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಜಿಲ್ಲೆಯಲ್ಲಿ ಹುಟ್ಟಿದವರು, ಒಂದೇ ತಾಯಿಯ ಮಕ್ಕಳು. ಅದಕ್ಕಾಗಿ ನಾನು ನಿಮ್ಮ ತಂಗಿ, ನಿಮ್ಮ ಮಗಳಂತ ನೀವು ನನಗೆ ಸ್ವೀಕಾರ ಮಾಡ್ರಿ ಅಂತ ನಾನು ಇನ್ನೊಂದ್ಸಲಿ ಮನವಿ ಮಾಡಕ್ಕೆ ಇಚ್ಛಿಸ್ತೀನಿ. ಇದಿಷ್ಟು ಸಂಯುಕ್ತ ಪಾಟೀಲ್ ಅವರ ಮಾತುಗಳು. ಮಂಜುನಾಥ್ ಅವರ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.